ಬೀದಿ ಬದಿ ವ್ಯಾಪಾರಕ್ಕೆ ಪರ್ಮಿಷನ್ ಕೊಟ್ಟು ಕಾಕಿಯಿಂದ ವಸೂಲಿ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಬಂದಿದೆ. ಅನುಮತಿ ಇಲ್ಲದೇ ಇದ್ರೂ ಕೂಡ ಆಟೋ ಹಾಗೂ ಕಾರಿನ ಫುಡ್ ಕ್ಯಾಂಟೀನ್ಗೆ ಅನುಮತಿಯನ್ನ ಕೊಡಲಾಗಿದೆ. ತಡರಾತ್ರಿ 2 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಇಲ್ಲಿ ಫುಡ್ ಸ್ಟ್ರೀಟ್ ನಡೆಯುತ್ತೆ. ಯಾವುದೇ ಅನುಮತಿಯನ್ನ ಪಡ್ಕೊಂಡಿಲ್ಲ, ಹಾಗಿದ್ರೂ ಕೂಡ ಇಲ್ಲಿ ಫುಡ್ ಸ್ಟ್ರೀಟ್ ನಡೆಸ್ತಾ ಇದ್ದಾರೆ 2 ರಿಂದ 3 ಗಂಟೆ ತಡರಾತ್ರಿವರೆಗೂ ಕೂಡ. ಹೊಸಕೆರೆಹಳ್ಳಿ ಫ್ಲೈಓವರ್ ಮೇಲೆ ನಡೀತಾ ಇದೆ ಮಿನಿ ಫುಡ್ ಸ್ಟ್ರೀಟ್. ಇದಕ್ಕೆ ಯಾರ ಅನುಮತಿ ಇದೆ ಅದು ಈಗ ಪ್ರಶ್ನೆ. ರೌಡಿಗಳು ಪುಡಿ ರೌಡಿಗಳ ಅಡ್ಡೆ ಆಗೋಗಿದೆ ಹೊಸಕೆರೆಹಳ್ಳಿ ಫ್ಲೈಓವರ್. ಗಲಾಟೆ ಆದ್ರೂ ಕೂಡ ಪೊಲೀಸರು ಬರೋದಿಲ್ಲ, ಕುಡಿದು ತೂರಾಡ್ತಾ ಇದ್ರು ಕೂಡ ಇಲ್ಲಿ ಕೇಳೋರಿಲ್ಲ. ಕುಡಿದು ಟೈಟ್ ಆಗಿ ಬಂದು ಅಲ್ಲೇ ಕಿರಿಕ್ ಮಾಡ್ತಿದ್ದಾರಂತೆ ಪುಡಿ ರೌಡಿಗಳು. ಹಾಗಿದ್ರು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಪೊಲೀಸರು. ಸಾರ್ವಜನಿಕರು ಗಿರಿನಗರ ಪೊಲೀಸರಿಗೆ ದೂರು ಕೊಟ್ಟಿದ್ರು ಕೂಡ ಪೊಲೀಸರು ಕೂಡ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಂತೆ. ಒಂದ್ ರೀತಿಯಾಗಿ ಮಿನಿ ಫುಡ್ ಸ್ಟ್ರೀಟ್ ಆಗ್ಬಿಟ್ಟಿದೆ ಈ ಫ್ಲೈಓವರ್. ಅದೇ ರೀತಿಯಾಗಿ ಇಲ್ಲಿ ಕುಡಿದು ಬರ್ತಾರೆ, ತೇಲಾಡ್ತಾರೆ, ಅವಾಜ್ ಹಾಕ್ತಾರೆ. ಯಾರು ಏನು ಕಿರಿಕ್ ಮಾಡಿದ್ರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ ಎಂಬಂತಾಗ್ಬಿಟ್ಟಿದೆ. ಗಿರಿನಗರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಕೂಡ ಯಾರು ಡೋಂಟ್ ಕೇರ್ ಅನ್ನುವಂತ ವರ್ತನೆಯನ್ನ ತೋರಿಸ್ತಾ ಇದ್ದಾರಂತೆ. ಹೊಸಕೆರೆಹಳ್ಳಿಯ ಫ್ಲೈಓವರ್ ಮೇಲೆ ಈ ರೀತಿ 2 ರಿಂದ 3 ಗಂಟೆವರೆಗೂ ಕೂಡ ಮಿನಿ ಫುಡ್ ಸ್ಟ್ರೀಟ್ ರೀತಿಯಲ್ಲಿ ನಡೀತಾ ಇದೆಯಂತೆ. ಅನುಮತಿ ಯಾರು ಕೊಟ್ಟಿದ್ದಾರೆ ಇವರಿಗೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇರುವಂತಹ ಪುಡಿ ರೌಡಿಗಳು, ವಸೂಲಿ ಮಾಡ್ತಾ ಇರುವಂತಹ ಪುಡಿ ರೌಡಿಗಳ ವಿರುದ್ಧ ಪೊಲೀಸರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಈಗಾಗಲೇ ಗಿರಿನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಕೂಡ ಪೊಲೀಸರು ಮಾತ್ರ ಡೋಂಟ್ ಕೇರ್ ವರ್ತನೆ ತೋರಿಸ್ತಾ ಇದ್ದಾರಂತೆ. ಯಾಕೆ ಈ ರೀತಿ ನಡೀತಾ ಇದೆ? ಹಾಗಾದ್ರೆ ಇಲ್ಲಿ ಯಾರು ಕ್ರಮವನ್ನ ತೆಗೆದುಕೊಳ್ಬೇಕು? ಅನುಮತಿ ಇಲ್ಲದೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಈ ರೀತಿಯಾಗಿ 2-3 ಗಂಟೆವರೆಗೂ ಕೂಡ ಫುಡ್ ಸ್ಟ್ರೀಟ್ ನಡೆಸ್ತಿದ್ದಾರೆ. ಜೊತೆಗೆ ಇಲ್ಲಿ ಬಂದು ಪುಡಿ ರೌಡಿಗಳು ದಾಂಧಲೆ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕ್ರಮ ಯಾವಾಗ ಅಂತ.